ಕರ್ನಾಟಕದ ಸಾವಿರಾರು ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಅಡ್ಡಗಾಲಿಟ್ಟ ಬಿಜೆಪಿ ತಾನು ಮಾತ್ರ ಸುಳ್ಳಿನ ಮೂಲಕ ಕಾಂಗ್ರೆಸ್ ಹಿಂದೂ ವಿರೋಧಿ, ತಾನು ಹಿಂದೂ ಪರ ಅಂತ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ದೇವಾಲಯಗಳ ಹುಂಡಿಗೆ ಕೈ ಹಾಕಿದ ಸಿದ್ದರಾಮಯ್ಯ ದೇವಾಲಯಗಳ ಹುಂಡಿಯನ್ನೂ ಬಿಡದ ಕಾಂಗ್ರೆಸ್ ಸರ್ಕಾರ ಅಂತ ಅಪಪ್ರಚಾರ ಮಾಡಿತು. ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ದೇವಸ್ಥಾನದ ಹುಂಡಿಗಳಲ್ಲಿನ 10% ಹಣ ತೆಗೆದು ಕಬರಸ್ಥಾನದ ಗೋಡೆ ಕಟ್ಟಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಅಂತ ಅಪಪ್ರಚಾರ ಮಾಡಿದ. ಬಿಜೆಪಿಯ ಉದ್ದೇಶ ಹಿಂದೂಗಳಿಗೆ ಎಷ್ಟೇ ಅನ್ಯಾಯ ಆದರೂ ಪರವಾಗಿಲ್ಲ, ಹಿಂದೂ ಧರ್ಮಕ್ಕೆ ಅನ್ಯಾಯ ಆದರೂ ಪರವಾಗಿಲ್ಲ, ತಾನು ಹಿಂದೂಗಳ ಪರ ಅಂತ ಸುಳ್ಳಿನ ಮೂಲಕ ಬಿಂಬಿಸಿಕೊಂಡು ರಾಜಕೀಯ ಲಾಭ ಮಾಡಿಕೊಳ್ಳೋದು, ಇದು ಬಿಜೆಪಿಯ ನಿಜವಾದ ಮುಖ. ಸ್ನೇಹಿತರೆ ನಮಸ್ಕಾರ. ಈ ಬಿಜೆಪಿ ಅನ್ನೋ ಪಕ್ಷ ಪದೇ ಪದೇ ಸುಳ್ಳುಗಳನ್ನ ಹೇಳ್ತಾ ಸುಳ್ಳಿನ ಮೂಲಕ ಜನರನ್ನ ದಿಕ್ಕು ತಪ್ಪಿಸ್ತಾ ತನ್ನ ರಾಜಕೀಯ ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೇ ಇರೋದು ನಿಮಗೆಲ್ಲ ಗೊತ್ತಿದೆ. ಕೆಲವು ಪ್ರಯತ್ನಗಳಲ್ಲಿ ಯಶಸ್ವಿ ಕೂಡ ಆಗಿದೆ. ಇತ್ತೀಚಿನ ಉದಾಹರಣೆ ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಏನು ತೆರಿಗೆ ಪಾಲು ಬರಬೇಕಾಗಿತ್ತು ಅದನ್ನ ಕೇಂದ್ರ ಸರ್ಕಾರ ಕಂಪ್ಲೀಟ್ ಆಗಿ ಕೊಟ್ಬಿಟ್ಟಿದೆ ಅಂತ ಸುಳ್ಳೇಳಿದ್ದು, ಆ ಸುಳ್ಳೇಳಿದ್ರ ಮೂಲಕ ಜನರನ್ನ ನಂಬಿಸಕ್ಕೆ ಪ್ರಯತ್ನ ಪಟ್ಟಿದ್ದು. ರಾಜ್ಯ ಬಿಜೆಪಿಯವರಿಂದ ಹಿಡಿದು ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ತನಕನೂ ಈ ಸುಳ್ಳು ಹೇಳಿದ್ದು ನಿಮ್ಗೆ ಗೊತ್ತಿದೆ. ಅದರಲ್ಲೂ ದೇವರು ಮತ್ತು ಧರ್ಮದ ವಿಷಯದಲ್ಲಂತೂ ಬಿಜೆಪಿ ಆರಾಮಾಗಿ ಸುಳ್ಳೇಳಿ ಹಿಂದೂಗಳನ್ನೇ ದಿಕ್ಕು ತಪ್ಪಿಸಿ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಲಾಭ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತದೆ. ಅಂಥ ಪ್ರಯತ್ನಗಳಲ್ಲಿ ಹಲವಾರು ಬಾರಿ ಯಶಸ್ವಿ ಕೂಡ ಆಗಿದೆ. ಅದರಲ್ಲೂ ಹಿಂದೂಗಳು ತಮ್ಮ ಅಭಿವೃದ್ಧಿಗೆ, ಹಿಂದೂಗಳ ಅಭಿವೃದ್ಧಿಗೆ ಯಾವ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕೋ ಆ ವಿಷಯಗಳಿಂದ ಹಿಂದೂಗಳನ್ನ ಕಂಪ್ಲೀಟ್ ಡೈವರ್ಟ್ ಮಾಡಿ ದೇವರು ಮತ್ತು ಧರ್ಮದ ವಿಷಯದಲ್ಲಿ ಸುಳ್ಳನ್ನು ಹಬ್ಬಿಸಿ ಆ ಸುಳ್ಳಿನ ಬಗ್ಗೆನೇ ಹಿಂದೂಗಳು ಯೋಚನೆ ಮಾಡೋ ಥರ ಮಾಡಿ, ಅದರ ಮೂಲಕ ಅವರು ಪ್ರಚೋದನೆಗೊಳಗಾಗೋ ಥರ ಮಾಡಿ ತನ್ನ ರಾಜಕೀಯ ಲಾಭವನ್ನು ಬಿಜೆಪಿ ಪದೇ ಪದೇ ಮಾಡ್ಕೊಳ್ತಾ ಇದೆ. ಮತ್ತು ಈ ರೀತಿ ಮಾಡ್ತಾ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ತಾನು ಮಾತ್ರ ರಾಜಕೀಯ ಲಾಭ ಪಡ್ಕೊಳ್ತಾ ಇದೆ. ಇದಕ್ಕೆ ತೀರಾ ಇತ್ತೀಚಿನ ಉದಾಹರಣೆ ಅಂತಂದರೆ ಏನು ಕಾಂಗ್ರೆಸ್ ಸರ್ಕಾರ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಗೆ ಕೆಲವು ತಿದ್ದುಪಡಿಗಳನ್ನ ತರಕ್ಕೆ ಹೊರಟಿತ್ತೋ, ಆ ತಿದ್ದುಪಡಿಗಳ ಮೂಲಕ ಸಾವಿರಾರು ಹಿಂದೂ ದೇವಾಲಯಗಳಿಗೆ ಅನುಕೂಲ ಮಾಡ್ಕೊಡೋಕೆ ಹೊರಟಿತ್ತೋ, ಅದನ್ನು ಸುಳ್ಳಿನ ಮೂಲಕ ಅಪಪ್ರಚಾರ ಮೂಲಕ ಬಿಜೆಪಿ ತಡೆದು ಸಾವಿರಾರು ಹಿಂದೂ ದೇವಾಲಯಗಳಿಗೆ ಆಗ್ತಾ ಇದ್ದಂಥ ಅನುಕೂಲವನ್ನು ತಡೆದು ಆದರೆ ತಾನು ಮಾತ್ರ ಹಿಂದೂ ಪರ, ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ನಂಬಿಸುವಂಥ ಪ್ರಯತ್ನವನ್ನು ಅದೇ ಸುಳ್ಳುಗಳಿಂದ, ಅದೇ ಅಪಪ್ರಚಾರಗಳಿಂದ ಮಾಡ್ತಾ ಇದೆ, ಇನ್ನು ಮುಂದಕ್ಕೂ ಮಾಡುತ್ತೆ. ಇದು ತೀರಾ ಇತ್ತೀಚಿನ ಉದಾಹರಣೆ. ಇದೇನು ಅಂತ ನಿಮಗೆ ಕೆಲವರು ಗೊತ್ತಿರಬಹುದು, ಆದರೆ ಇದರ ವಿವರಗಳನ್ನ ತಿಳ್ಕೊಂಡಾಗ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಕರ್ನಾಟಕದ ಸಾವಿರಾರು ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಅಡ್ಡಗಾಲಿಟ್ಟ ಬಿಜೆಪಿ ತಾನು ಮಾತ್ರ ಸುಳ್ಳಿನ ಮೂಲಕ ಕಾಂಗ್ರೆಸ್ ಹಿಂದೂ ವಿರೋಧಿ, ತಾನು ಹಿಂದೂ ಪರ ಅಂತ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಇದೇನು ಅಂತ ಸಂಕ್ಷಿಪ್ತವಾಗಿ ಮೊದಲು ಹೇಳ್ತೀನಿ, ಆಮೇಲೆ ವಿವರವಾಗಿ ಇದನ್ನು ಡಿಸ್ಕಸ್ ಮಾಡೋಣ. ವಿವರಗಳನ್ನ ಕಂಪ್ಲೀಟಾಗಿ ತಿಳ್ಕೊಂಡಾಗ ಯಾರಿಗೇ ಆದರೂ ಅರ್ಥ ಆಗುತ್ತೆ ಬಿಜೆಪಿ ಹೇಗೆ ಹಿಂದೂಗಳ ವಿರುದ್ಧನೇ ಕೆಲಸ ಮಾಡ್ತಾ ತಾನು ಹಿಂದೂ ಪರ ಅಂತ ತೋರಿಸ್ಕೊಳ್ಳೋಕ್ಕೆ ಸುಳ್ಳಿನ ಮೂಲಕ ಟ್ರೈ ಮಾಡ್ತಾ ಇದೆ ಅಂತೇಳ್ಬಿಟ್ಟಂತ. ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಏನು ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಗೆ ತಿದ್ದುಪಡಿ ತರಕ್ಕೆ ಹೊರಟಿತ್ತು, ಆ ತಿದ್ದುಪಡಿ ಒಳಗಡೆ ಒಂದಂಶ ಏನಿತ್ತು ಅಂತಂದರೆ 1 ಕೋಟಿಗಿಂತ ಹೆಚ್ಚಿನ ಆದಾಯ ಇರತಕ್ಕಂಥ ದೇವಾಲಯಗಳಿಂದ 10%ಅಷ್ಟು ಹಣವನ್ನು ತೆಗೆದು ಆ ಹಣವನ್ನು ಕಡಿಮೆ ಆದಾಯ ಇರತಕ್ಕಂಥ ಸಾವಿರಾರು ದೇವಾಲಯಗಳ ಅಭಿವೃದ್ಧಿಗೆ ಬಳಸುವುದು ಅಂತ ತಿದ್ದುಪಡಿ ತರಲಿ ಹೊರಟಿತ್ತು. ಆದರೆ ಬಿಜೆಪಿ ಇದರ ವಿರುದ್ಧ ಕಂಪ್ಲೀಟ್ ಸುಳ್ಳನ್ನು ಹರಡ್ತು. ಏನಂತ ಹರಡ್ತು ಅಂದರೆ ದೇವಾಲಯಗಳ ಹುಂಡಿಗೆ ಕೈ ಹಾಕಿದ ಸಿದ್ದರಾಮಯ್ಯ ದೇವಾಲಯಗಳ ಹುಂಡಿಯನ್ನೂ ಬಿಡದ ಕಾಂಗ್ರೆಸ್ ಸರ್ಕಾರ ಅಂತ ಅಪಪ್ರಚಾರ ಮಾಡಿತು. ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಥಾನದ ಹುಂಡಿಗಳಲ್ಲಿನ 10% ಹಣ ತೆಗೆದು ಕಬರಸ್ಥಾನದ ಗೋಡೆ ಕಟ್ಟಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಅಂತ ಅಪಪ್ರಚಾರ ಮಾಡಿದ. ಒಟ್ಟಾರೆಯಾಗಿ ಈ ರೀತಿ ಅಪಪ್ರಚಾರ ಮಾಡಿ ಸುಳ್ಳನ್ನು ಹೇಳಿ ಕಡೆಗೆ ವಿಧಾನ ಪರಿಷತ್ತೊಳಗಡೆ ಬಿಜೆಪಿ ಮತ್ತು JDSಗಿದ್ದ ಬಹುಮತವನ್ನು ಬಳಸಿಕೊಂಡು ಈ ಕಾಯ್ದೆ ತಿದ್ದುಪಡಿ ಏನಿತ್ತು ಅದು ಜಾರಿಯಾಗದೇ ಇರೋ ಥರ ಬಿಜೆಪಿ ನೋಡಿಕೊಳ್ತು. ಇದರ ಮೂಲಕ ಸಾವಿರಾರು ಹಿಂದೂ ದೇವಾಲಯಗಳಿಗೆ ಏನು ಅನುಕೂಲ ಆಗ್ತಾ ಇತ್ತೋ ಆ ಅನುಕೂಲನ ಬಿಜೆಪಿ ತಡೆಯಿತು. ಇದು ನಡೆದಿರ್ತಕ್ಕಂಥದ್ದು ಸಂಕ್ಷಿಪ್ತವಾಗಿ. ಈಗ ವಿವರವಾಗಿ ಈ ಕಾಯ್ದೆಯಲ್ಲಿ ಏನು ತಿದ್ದುಪಡಿ ಕಾಂಗ್ರೆಸ್ ತರಕ್ಕೆ ಹೊರಟಿತ್ತು ಅಂತ ನೀವು ನೋಡಿದ್ರೆ ಯಾರಿಗೇ ಆದರೂ ಅರ್ಥ ಆಗುತ್ತೆ ಈ ಕಾಯ್ದೆಯಲ್ಲಿ ಏನು ತಿದ್ದುಪಡಿ ಇತ್ತು ಅದು ಜಾರಿಯಾಗಿದ್ದಿದ್ರೆ ಈ ರಾಜ್ಯದ ಸಾವಿರಾರು ಹಿಂದೂ ದೇವಾಲಯಗಳಿಗೆ ಅನುಕೂಲ ಆಗ್ತಾ ಇತ್ತು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈ ಕಾಯ್ದೆನಲ್ಲಿ ಮುಖ್ಯ ತಿದ್ದುಪಡಿ ಏನು ಅಂತಂದರೆ, ಮೊದಲನೇದಾಗಿ ಈ ಕಾಯ್ದೆ ಏನು ಅಂತಂದರೆ ಇದನ್ನು
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾರ್ಥ ದತ್ತಿಗಳ ಕಾಯ್ದೆ 1997 ಅಂತ ಕರೀತಾರೆ. ಇದು 1997 ಜಾರಿಗೆ ಬಂದಿದ್ದು. ಇಂಗ್ಲೀಷಲ್ಲಿ ಇದನ್ನು ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಆ್ಯಕ್ಟ್ 1997 ಅಂತ ಕರೀತಾರೆ. ಇದಕ್ಕೆ 2001 ಒಂದು ಸರಿ ಅಮೆಂಡ್ಮೆಂಟ್ ಆಗಿದೆ ಮತ್ತು 2011 ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗಲೂ ಒಂದು ಸರಿ ತಿದ್ದುಪಡಿ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ತರಕ್ಕೆ ಹೊರಟಿದ್ದು 2024 ತಿದ್ದುಪಡಿ. ಇದನ್ನು ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2024 ಅಂತ ಕರೀತಾರೆ. ಇದರಲ್ಲಿ ತರಲಿಕ್ಕೆ ಹೊರಟಿದ್ದಂಥ ತಿದ್ದುಪಡಿಗಳು ಏನು? ಮೊದಲನೇದು ಮುಖ್ಯವಾಗಿ 2001 ತಿದ್ದುಪಡಿನಲ್ಲೂ ಇದಿತ್ತು, 2011 ತಿದ್ದುಪಡಿನಲ್ಲೂ ಒಂದು ಅಂಶ ಕಾಮನ್ ಆಗಿತ್ತು. ಏನು ಅಂತಂದರೆ, ಈ ರಾಜ್ಯದಲ್ಲಿ 500,000 to 1,00,000 ತನಕ ಆದಾಯ ಇರತಕ್ಕಂಥ ದೇವಸ್ಥಾನಗಳ ಹಣದಲ್ಲಿ 5% ಹಣವನ್ನು ಎತ್ತಿಕೊಳ್ಳುವುದು, ಹಾಗೆಯೇ 1,00,000 to 1,00,000 ಆದಾಯ ಇರತಕ್ಕಂಥ ದೇವಸ್ಥಾನಗಳ ಹಣದಲ್ಲಿ 10% ಹಣವನ್ನು ಎತ್ತಿಕೊಳ್ಳುವುದು, ಈ ಒಟ್ಟು ಹಣವನ್ನು 500,000 ಕಡಿಮೆ ಆದಾಯ ಇರತಕ್ಕಂಥ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸುವುದು ಅನ್ನೋದು 2001 ತಿದ್ದುಪಡಿನಲ್ಲೂ ಇತ್ತು, 2011 ತಿದ್ದುಪಡಿನಲ್ಲೂ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ 2024 ತಿದ್ದುಪಡಿನಲ್ಲಿ ಏನು ತರಕ್ಕೆ ಹೊರಟಿತ್ತು ಅಂತಂದರೆ, 1,00,000 to 1,00,000 ಆದಾಯ ಇರತಕ್ಕಂಥ ದೇವಸ್ಥಾನಗಳ ಹಣದಲ್ಲಿ 5% ಅಷ್ಟು ಹಣ, 1,00,000 ಹೆಚ್ಚಿನ ಆದಾಯ ಇರತಕ್ಕಂಥ ದೇವಸ್ಥಾನಗಳ ಹಣದಲ್ಲಿ 10% ಅಷ್ಟು ಹಣ ತೆಗೆದುಕೊಂಡು ಒಟ್ಟಾಗಿ ಅದನ್ನು 1,00,000 ಕಡಿಮೆ ಆದಾಯ ಇರತಕ್ಕಂಥ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸುವುದು ಅಂತ ತಿದ್ದುಪಡಿ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿತ್ತು. ನೋಡಿ, ಈ ರಾಜ್ಯದಲ್ಲಿ ಒಟ್ಟು ದೇವಾಲಯಗಳು ಏನಿದೆಯೋ ಮುಜರಾಯಿ ಇಲಾಖೆ ಅಡಿನಲ್ಲಿ, ಈ ದೇವಾಲಯಗಳನ್ನ ಒಟ್ಟಾರೆಯಾಗಿ ABC ಅಂತ ಮೂರು ಕೆಟಗರಿಯಾಗಿ ವಿಂಗಡಣೆ ಮಾಡಿದ್ದಾರೆ. 1,00,000 ಹೆಚ್ಚಿನ ಆದಾಯ ಇರತಕ್ಕಂಥ ದೇವಾಲಯಗಳನ್ನ ಕೆಟಗರಿ ಎ ಅಂತನೂ, ಮತ್ತು 1,00,000 to 1,00,000 ಮಧ್ಯೆ ಆದಾಯ ಇರತಕ್ಕಂಥ ದೇವಾಲಯಗಳನ್ನ ಕೆಟಗರಿ ಬಿ ಅಂತನೂ, ಮತ್ತು 1,00,000 ಕಡಿಮೆ ಆದಾಯ ಇರತಕ್ಕಂಥ ದೇವಾಲಯಗಳನ್ನ ಕೆಟಗರಿ ಸಿ ಅಂತನೂ ವಿಂಗಡಣೆ ಮಾಡಿದ್ದಾರೆ. ಇದರಲ್ಲಿ ಒಂಚೂರು ರೇಂಜ್ ಹಿಂದೆ ಮುಂದೆ ಇರ್ಬೋದು. ಈ ರೀತಿ ಲೆಕ್ಕಾಚಾರದಲ್ಲಿ 67 ದೇವಸ್ಥಾನಗಳು ಕೆಟಗರಿ ಎನಲ್ಲಿ ಬಂದರೆ 250 ದೇವಸ್ಥಾನಗಳು ಕೆಟಗರಿ ಬಿನಲ್ಲಿ ಬರ್ತವೆ, ಮತ್ತು 34,000 ಹೆಚ್ಚಿನ ದೇವಾಲಯಗಳು ಕೆಟಗರಿ ಸಿನಲ್ಲಿ ಬರ್ತವೆ. ಕಡಿಮೆ ಅಭಿವೃದ್ಧಿ ಹೊಂದಿದ ಕಡಿಮೆ ಆದಾಯ ಇರತಕ್ಕಂಥ ದೇವಾಲಯಗಳು ಅಂದರೆ, ಈ ರಾಜ್ಯದಲ್ಲಿ 1,00,000 ಕಡಿಮೆ ಆದಾಯ ಇರತಕ್ಕಂಥ 34,000 ಹೆಚ್ಚಿನ ಹಿಂದೂ ದೇವಾಲಯಗಳಿದೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು, ಈ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಅಂತೇಳಿ ಏನು ಹೆಚ್ಚಿನ ಆದಾಯ ಇರತಕ್ಕಂಥ ದೇವಾಲಯಗಳಿಂದ ಹಣ ಕಲೆಕ್ಟ್ ಮಾಡ್ತಾಯಿದ್ರಲ್ಲ ಮೊದಲು, ಅದನ್ನು ಹೆಚ್ಚು ಮಾಡ್ತು ಸ್ವಲ್ಪ. ಅಂದರೆ 1,00,000 to 1,00,000 ಆದಾಯ ಇರತಕ್ಕಂಥ ದೇವಸ್ಥಾನಗಳಿಂದ 5% ಮತ್ತು 1,00,000 ಹೆಚ್ಚಿನ ಆದಾಯ ಇರತಕ್ಕಂಥ ದೇವಸ್ಥಾನಗಳಿಂದ 10% ಅಷ್ಟು ಹಣವನ್ನು ಕಲೆಕ್ಟ್ ಮಾಡುವುದು ಅಂತ ಮಾಡ್ತು. ಹೀಗೆ ಮಾಡೋದ್ರ ಮೂಲಕ ಈ ಹಣವನ್ನು ಈ ಕಡಿಮೆ ಆದಾಯ ಇರತಕ್ಕಂಥ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸೋದು ಅಂತ ಕಾಂಗ್ರೆಸ್ ಸರ್ಕಾರ ಮಾಡ್ತು. ಈ ರೀತಿ ತಿದ್ದುಪಡಿ ತಂದಿದ್ದರಿಂದ ಏನಾಯಿತು ಅಂತಂದರೆ, ಮೊದಲೂ ಕೂಡ ದೇವಾಲಯಗಳಿಂದ ಹಣ ಕಲೆಕ್ಟ್ ಮಾಡಲಾಗ್ತಾ ಇತ್ತು, ಆದರೆ ಈ ತಿದ್ದುಪಡಿಯಲ್ಲಿ ಅನುಕೂಲ ಏನಾಯಿತು ಅಂತಂದರೆ, 1,00,000 ಕಡಿಮೆ ಆದಾಯ ಇರತಕ್ಕಂಥ ದೇವಸ್ಥಾನಗಳಿಗೆ ಹಣ ಕೊಡೋದು ಅಂತಾಯಿತು. ಮೊದಲೇನಿತ್ತು, ಮೊದಲ ತಿದ್ದುಪಡಿಗಳಲ್ಲಿ 500,000 ಕಡಿಮೆ ಆದಾಯ ಇರತಕ್ಕಂಥ ದೇವಾಲಯಗಳು ಮಾತ್ರ ಹಣ ಪಡೆದುಕೊಳ್ಳುವ ಪಟ್ಟಿಲಿದ್ವು. ಈಗ 1,00,000 ಕಡಿಮೆ ಆದಾಯ ಇರತಕ್ಕಂಥ ದೇವಾಲಯಗಳು ಕೂಡ ಹಣ ಸಹಾಯ ಪಡೆದುಕೊಳ್ಳುವ ಪಟ್ಟಿಗೆ ಸೇರಿದ್ವು. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ದೇವಾಲಯಗಳು ಹಣ ಸಹಾಯ ಪಡೆದುಕೊಳ್ಳುವಂಥ ಪಟ್ಟಿಗೆ ಸೇರಿದ್ವು. ಮತ್ತು ಈ ಕಾನೂನಲ್ಲಿ ತಿದ್ದುಪಡಿ ತರ ಕೊಟ್ಟಿದ್ದರಿಂದ ಹೆಚ್ಚಿನ ಹಣ ಸಂಗ್ರಹ ಆಗ್ತಾ ಇತ್ತು. ಮತ್ತು ಈ ಹಣ ಏನು ಸಂಗ್ರಹ ಆಗುತ್ತೆ, 10% 5% ಅಂತ, ಇದು ಒಂದು ಕಾಮನ್ ಪೂಲ್ ಫಂಡ್ಗೆ ಹೋಗುತ್ತೆ ಮತ್ತು ಇದನ್ನು ಸಾಮಾನ್ಯ ಸಂಗ್ರಹ ನಿಧಿ ಅಂತ ಕರಿತೀವಿ. ಇದರ ಉಸ್ತುವಾರಿ ಯಾರು ಅಂತಂದರೆ, ರಾಜ್ಯ ಧಾರ್ಮಿಕ ಪರಿಷತ್ ಇದರ ಉಸ್ತುವಾರಿ ಹೊಂದಿರ್ತದೆ. ರಾಜ್ಯ ಧಾರ್ಮಿಕ ಪರಿಷತ್ಗೆ ಹಿಂದೂ ಅಧಿಕಾರಿನೇ ಅದರ ಉಸ್ತುವಾರಿಯಲ್ಲಿರ್ತಾರೆ ಮತ್ತು ಅವರು ದೈವಭಕ್ತ ಆಗಿರ್ತಕ್ಕಂಥ ಅಧಿಕಾರಿಯನ್ನೇ ಇದರ ಉಸ್ತುವಾರಿಗೆ ಇಡಲಾಗ್ತದೆ. ಅವರು ಈ ಕಲೆಕ್ಟ್ ಆದಂಥ ಹಣವನ್ನು ಕೆಟಗರಿ ಸಿ ದೇವಾಲಯಗಳ ಅಭಿವೃದ್ಧಿಗೆ ಹಂಚಿಕೆ ಮಾಡ್ತಾರೆ. ಇಲ್ಲಿ ಎರಡು ಮುಖ್ಯ ವಿಷಯ ಗಮನಿಸಿ. ಮೊದಲನೇ ವಿಷಯ ಏನು ಅಂತಂದರೆ, ದೇವಾಲಯಗಳ ಹುಂಡಿಗಳಲ್ಲಿ ಮತ್ತೊಂದರಲ್ಲಿ ಮತ್ತೊಂದು ರೀತಿಯಲ್ಲಿ ಬರ್ತಕ್ಕಂಥ ಒಟ್ಟು ಆದಾಯ ಏನಿದೆ, ಆ ಆದಾಯದಲ್ಲಿ 1% ಹಣವನ್ನು ಯಾವುದಕ್ಕೆ ಬಳಸ್ತಾ ಇದ್ದಾರೆ, ಅತ್ಯಂತ ಸ್ಪಷ್ಟವಾಗಿ ಕಡಿಮೆ ಅಭಿವೃದ್ಧಿ ಹೊಂದಿದ ದೇವಾಲಯಗಳ ಅಭಿವೃದ್ಧಿಗೆ ಬಳಸ್ತಾ ಇದ್ದಾರೆ ಹೊರತು, ಅದು ಕಾಯ್ದೆಯಲ್ಲೂ ಅತ್ಯಂತ ಸ್ಪಷ್ಟವಾಗಿದೆ, ಈ ಹಣವನ್ನು ಇದಕ್ಕೆ ದೇವಾಲಯಗಳ ಅಭಿವೃದ್ಧಿಗೆ ಬಳಸಬೇಕು ಅಂತ. ಆದರೆ ಇಲ್ಲಿಯ ತನಕ ನಮ್ಮ ಮಧ್ಯೆ ಹಬ್ಬಿಸಿರ್ತಕ್ಕಂಥ ಅಪಪ್ರಚಾರ ಏನು, ದೇವಾಲಯಗಳ ಹಣವನ್ನು ತಗೊಂಡೋಗಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮಸೀದಿಗಳ ಅಭಿವೃದ್ಧಿಗೆ ಬಳಸ್ಬಿಡ್ತಾರೆ ಅಂತ ಅಪಪ್ರಚಾರವನ್ನು ನಮ್ಮ ಮಧ್ಯೆ ಹಬ್ಬಿಸಲಾಗಿದೆ ಅಲ್ವಾ. ಆದರೆ ಕಾಯ್ದೆ ಒಳಗಡೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಕಲೆಕ್ಟ್ ಮಾಡುವ ಹಣವನ್ನು ಕಡಿಮೆ ಅಭಿವೃದ್ಧಿ ಹೊಂದಿರೋ ದೇವಾಲಯಗಳ ಅಭಿವೃದ್ಧಿಗೇ ಬಳಸಬೇಕು ಅಂತ ಇದೆ. ಇದು ವಾಸ್ತವ. ಮತ್ತು ನೋಡಿ,
ಈ ಕಾಯ್ದೆ ಒಳಗಡೆ 10 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ದೇವಾಲಯಗಳಲ್ಲಿ ಏನು ಆದಾಯ ಬರುತ್ತಲ್ವಾ, ಆದಾಯ ಆ ದೇವಸ್ಥಾನಗಳ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಬಳಕೆ ಆಗ್ತದೆ. ಅಲ್ಲಿಂದ 1 ಪೈಸನೂ ಕೂಡ ಧಾರ್ಮಿಕ ಪರಿಷತ್ತಾಗಲಿ ಮುಜರಾಯಿ ಇಲಾಖೆ ಆಗಲಿ ತಗೊಳ್ಳಲ್ಲ. ಆದರೆ ನೀವು ವಕ್ಫ್ ಬೋರ್ಡಿಗೆ ಬಂದರೆ ವಕ್ಫ್ ಬೋರ್ಡ್ ಕೆಳಗಡೆ ಯಾವ್ಯಾವ ಮಸೀದಿಗಳು ದರ್ಗಾಗಳು ರಿಜಿಸ್ಟರ್ ಆಗಿದೆಯೋ ಆ ಮಸೀದಿ ಮತ್ತು ದರ್ಗಾಗಳು ತಮ್ಮಲ್ಲಿ ಬಂದಂಥ ಆದಾಯ ಎಷ್ಟೇ ಆದಾಯ ಬರಲಿ, ಕಡಿಮೆ ಬರಲಿ ಜಾಸ್ತಿ ಬರಲಿ, ಪ್ರತಿಯೊಂದು ಮಸೀದಿ ದರ್ಗಾನು ತನ್ನ ಆದಾಯದಲ್ಲಿ 7% ವಕ್ಫ್ ಬೋರ್ಡ್ಗೆ ಕಟ್ಟಿಕೊಡಬೇಕು. ಆದರೆ ಈ ಕಾಯ್ದೆ ಒಳಗಡೆ 10 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ದೇವಾಲಯಗಳು ಯಾವ ಕಾರಣಕ್ಕೂ 1 ಪೈಸನು ಕೂಡ ಬೇರೆ ಕಡೆ ಕಟ್ಕೊಡಂಗಿಲ್ಲ, ತಮ್ಮ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಬಳಸ್ಕೊಳ್ಳಬಹುದು. ಇದು ಒಂದು ತಿದ್ದುಪಡಿ ತಂದಿದ್ದು ಏನು, ಕಾಂಗ್ರೆಸ್ ಸರ್ಕಾರ ತರ ಕೊರಟಿದ್ದು ಒಂದು ತಿದ್ದುಪಡಿ. ಇನ್ನು 2ನೇ ಪಾಯಿಂಟ್ ಏನು ಅಂತಂದರೆ, ಮುಜರಾಯಿ ಇಲಾಖೆಯಲ್ಲಿ ಬರ್ತಕ್ಕಂಥ ಪ್ರತಿ ದೇವಾಲಯದ ಆಡಳಿತ ಮಂಡಳಿ ಏನಿರ್ತದೆ ಅದರೊಳಗಡೆ ಒಬ್ಬರು ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪದ ಬಗ್ಗೆ ಅರಿವಿರತಕ್ಕಂಥ ಒಬ್ಬ ವ್ಯಕ್ತಿ ಇರಬೇಕು ಆ ಮಂಡಳಿ ಒಳಗಡೆ ಅನ್ನೋ ತಿದ್ದುಪಡಿಯನ್ನು ಇಲ್ಲಿ ತರಲಿಕ್ಕೆ ಹೊರಟಿದ್ರು. ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪದ ಬಗ್ಗೆ ಅರಿವಿರುವ ಯಾರು, ಸಾಮಾನ್ಯವಾಗಿ ವಿಶ್ವಕರ್ಮ ಸಮುದಾಯದವರು. ಹಾಗಾಗಿ 1000+ ವಿಶ್ವಕರ್ಮ ಸಮುದಾಯದವರಿಗೂ ಕೂಡ ಇಲ್ಲಿ ಒಂದು ಅವಕಾಶ ಸಿಗ್ತಾ ಇತ್ತು ಕೆಲಸ ಮಾಡಲಿಕ್ಕೆ, ಮತ್ತು ಹಿಂದೂ ದೇವಾಲಯಗಳ ಅಭಿವೃದ್ಧಿನಲ್ಲಿ ಭಾಗಿಯಾಗಲಿಕ್ಕೆ ವಿಶ್ವಕರ್ಮ ಸಮುದಾಯದ 1000+ ಅವಕಾಶ ಸಿಗ್ತಾ ಇತ್ತು. ಅದು ಕೂಡ ಈ ತಿದ್ದುಪಡಿ ಪಾಸ್ ಆಗದಿದ್ದರಿಂದ ತಪ್ಪೋಯಿತು. ಇನ್ನು 3ನೇ ತಿದ್ದುಪಡಿ ಏನು ಅಂತಂದರೆ, ಪ್ರತಿ ಜಿಲ್ಲಾ ಲೆವೆಲಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಹೈ ಲೆವೆಲ್ ಕಮಿಟಿ ಒಂದಾಗಬೇಕು ಅನ್ನೋ ಪ್ರಸ್ತಾಪ ಈ ತಿದ್ದುಪಡಿ ಒಳಗಡೆ ಇತ್ತು. ಈ ಹೈ ಲೆವೆಲ್ ಕಮಿಟಿ ಏನು ಮಾಡುತ್ತೆ ಅಂತಂದರೆ, ಪ್ರತಿ ದೇವಸ್ಥಾನದ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಳು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಬೇಕಾದಂಥ ಒಂದು ಶೌಚಾಲಯ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅನುಕೂಲತೆಗಳಾಗಿರಬಹುದು, ಅಥವಾ ಕೆಲವು ದೇವಸ್ಥಾನಗಳ ಆವರಣಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಧರ್ಮಶಾಲೆಗಳಾಗಿರ್ಬೋದು, ಈ ರೀತಿಯ ಒಟ್ಟು ಅಭಿವೃದ್ಧಿ ಕಾರ್ಯಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಅಂತೇಳೇ ಪ್ರತಿ ಜಿಲ್ಲೆ ಲೆವೆಲಲ್ಲಿ ಒಂದು ಹೈ ಲೆವೆಲ್ ಕಮಿಟಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಹೈ ಲೆವೆಲ್ ಕಮಿಟಿನ ಈ ತಿದ್ದುಪಡಿ ಪ್ರಸ್ತಾಪ ಇಟ್ಟಿತ್ತು. ಮತ್ತು 25 ಲಕ್ಷದ ಒಳಗಿನ ಅಭಿವೃದ್ಧಿ ಕಾರ್ಯಗಳನ್ನ ಜಿಲ್ಲಾ ಮಟ್ಟದ ಹೈ ಲೆವೆಲ್ ಕಮಿಟಿನೇ ತೀರ್ಮಾನ ತಗೊಳ್ಬಹುದು. 25 ಲಕ್ಷಕ್ಕಿಂತ ಹೆಚ್ಚಿನ ಖರ್ಚು ಬೀಳುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ರಾಜ್ಯ ಮಟ್ಟದ ಕಮಿಟಿಲಿಟ್ಟು ಅದನ್ನ ಅನುಮೋದನೆ ತಗೋಬೇಕು ಅನ್ನೋ ತಿದ್ದುಪಡಿಯನ್ನ ಇಲ್ಲಿ ಇಡಲಾಗಿತ್ತು. ಮತ್ತು ಜಿಲ್ಲಾ ಲೆವೆಲ್ ಕಮಿಟಿಲೂ ಅಷ್ಟೇ, ರಾಜ್ಯ ಮಟ್ಟದ ಕಮಿಟಿಲೂ ಅಷ್ಟೇ, ಅರಣ್ಯ ಇಲಾಖೆಯಿಂದ ಒಬ್ಬ ಅಧಿಕಾರಿ ಇರಬೇಕು ಅನ್ನೋ ನಿಯಮವನ್ನು ಕೂಡ ಈ ತಿದ್ದುಪಡಿ ಒಳಗೆ ತರಲಾಗಿತ್ತು. ಯಾಕೆ ಅಂತಂದರೆ, ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲೂ ಅಷ್ಟೇ ಹಲವಾರು ದೇವಾಲಯಗಳು ಅರಣ್ಯ ಪ್ರದೇಶದಲ್ಲಿರ್ತವೆ, ಬೆಟ್ಟಗಳ ಮೇಲೆ ಇರ್ತವೆ, ಕಾಡಿನ ಮಧ್ಯೆ ಇರ್ತವೆ, ಸುತ್ತ ಅರಣ್ಯ ಪ್ರದೇಶ ಇರ್ತದೆ. ಹಾಗಾಗಿ ಅಲ್ಲಿ ಒಂದು ರಸ್ತೆ ಮಾಡಬೇಕು, ಇನ್ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಬೇಕು ದೇವಸ್ಥಾನದ್ದು ಅಂದಾಗ ಅರಣ್ಯ ಇಲಾಖೆಯ ಪರ್ಮಿಷನ್ ಬೇಕಾಗ್ತದೆ, ಅರಣ್ಯ ಇಲಾಖೆಯ ನಿಯಮಗಳನ್ನ ನೋಡಬೇಕಾಗ್ತದೆ. ಹಾಗಾಗಿ ಅದಕ್ಕೆ ಅನುಕೂಲ ಆಗಲಿ ಅಂತ ಪ್ರತಿ ಜಿಲ್ಲಾ ಲೆವೆಲ್ ಕಮಿಟಿ ಮತ್ತು ರಾಜ್ಯ ಲೆವೆಲ್ ಕಮಿಟಿನಲ್ಲೂ ಕೂಡ ಒಬ್ಬ ಅರಣ್ಯ ಇಲಾಖೆ ಅಧಿಕಾರಿ ಇರಬೇಕು ಅನ್ನೋದನ್ನು ಈ ತಿದ್ದುಪಡಿಯಲ್ಲಿ ತರಲಾಗಿತ್ತು. ಈಗ ನೀವು ಗಮನಿಸಿ, ಈ 3 ತಿದ್ದುಪಡಿಗಳು ಒಂದೇನು, ಹೆಚ್ಚು ಆದಾಯ ಇರತಕ್ಕಂಥ ದೇವಸ್ಥಾನಗಳಿಂದ ಹಣ ಸಂಗ್ರಹಣೆ ಮಾಡಿ 10% ಮತ್ತು 5% ಅದನ್ನು ಕೆಟಗರಿ ಸಿ ದೇವಸ್ಥಾನಗಳು, 34,000ಕ್ಕಿಂತ ಹೆಚ್ಚಿನ ದೇವಾಲಯಗಳ ಅಭಿವೃದ್ಧಿಗೆ ಬಳಸುವಂಥದ್ದು, ಮತ್ತು ವಿಶ್ವಕರ್ಮ ಸಮುದಾಯಕ್ಕೆ ಒಂದು ಹೆಚ್ಚಿನ ಅವಕಾಶ ಕೊಡ್ತಕ್ಕಂಥದ್ದು, ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೈ ಲೆವೆಲ್ ಕಮಿಟಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೈ ಲೆವೆಲ್ ಕಮಿಟಿ ದೇವಸ್ಥಾನಗಳ ಒಟ್ಟು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಅಂತೇಳಿ. ಇದು ಈ ತಿದ್ದುಪಡಿಗಳೇನಿದ್ವು, ಈ ತಿದ್ದುಪಡಿಗಳು ಈ ರಾಜ್ಯದ ದೇವಾಲಯಗಳ ಅಭಿವೃದ್ಧಿಗೆ ಪೂರಕವಾಗಿರಲಿಲ್ವೇ? ಅದರಲ್ಲೂ 34,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಕೆಟಗರಿ ಸಿ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಈ ತಿದ್ದುಪಡಿಗಳು ಪೂರಕವಾಗಿರಲಿಲ್ವೇ? ನೀವು ಗಮನ ಇಟ್ಟು ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ, ಈ ತಿದ್ದುಪಡಿಗಳು ಈ ರಾಜ್ಯದ 34,000 ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಪೂರಕವಾಗಿದ್ವು. ಮತ್ತು ಈ 34,000 ಸಣ್ಣ ಹಿಂದೂ ದೇವಾಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ, ಪೂಜೆ ಕಾರ್ಯ ಮಾಡ್ತಾ ಇದ್ದಂಥ ಹಿಂದೂ ಅರ್ಚಕರು, ಅದರಲ್ಲೂ ಬ್ರಾಹ್ಮಣ ಸಮುದಾಯದವರು, ಸಾಮಾನ್ಯವಾಗಿ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಅರ್ಚಕರು ಸಾಮಾನ್ಯವಾಗಿ ಕಷ್ಟದ ಪರಿಸ್ಥಿತಿಯಲ್ಲಿರ್ತಾರೆ, ಅದು ವಾಸ್ತವ. ಅದು ಅಂಥ ಅರ್ಚಕರಿಗೆ ಈ ತಿದ್ದುಪಡಿಯಿಂದ ಸಹಾಯ ಆಗ್ತಾ ಇರಲಿಲ್ವೇ ಅಂದರೆ ಖಂಡಿತ ಸಹಾಯ ಆಗ್ತಾ ಇತ್ತು. ಕೇವಲ ಅರ್ಚಕರಿಗೆ ಮಾತ್ರ ಅಲ್ಲ, ಈ 1000+ ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ 1000+ ಇತರ ಸಿಬ್ಬಂದಿಗಳಿಗೂ ಕೂಡ ಈ ತಿದ್ದುಪಡಿಗಳಿಂದ ಸಹಾಯ ಆಗ್ತಾ ಇತ್ತು. ಒಟ್ಟಾರೆಯಾಗಿ 34,000 ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಈ ತಿದ್ದುಪಡಿಗಳು ಸಹಾಯ ಮಾಡ್ತಾ ಇದ್ವು. ಈ ತಿದ್ದುಪಡಿಗಳನ್ನ ಕಾಂಗ್ರೆಸ್ ಸರ್ಕಾರ ಏನು ತರಲಿಕ್ಕೆ ಹೊರಟಿತ್ತು, ಇದು ಖಂಡಿತ ಹಿಂದೂಗಳ ಪರವಾದ ತಿದ್ದುಪಡಿಗಳು, ಹಿಂದೂ ದೇವಾಲಯಗಳ ಪರವಾದ ತಿದ್ದುಪಡಿಗಳು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಏನು ಈ ಕ್ರಮ ತಗೊಳ್ಳೋಕೆ ಹೊರಟಿತ್ತು, ಅದು ಪಕ್ಕ ಹಿಂದೂ ಧರ್ಮದ ಪರ, ಹಿಂದೂ ದೇವಾಲಯಗಳ ಪರ, ಹಿಂದೂಗಳ ಪರ. ಆದರೆ ಬಿಜೆಪಿ ಏನು ಮಾಡಿತು, ತನ್ನ ರಾಜಕೀಯ ಲಾಭಕ್ಕೋಸ್ಕರ ತಾನು ಮಾತ್ರ ಹಿಂದೂಗಳ ಪರ
ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋದನ್ನು ಬಿಂಬಿಸ್ಲಿಕ್ಕೋಸ್ಕರ, ಅದನ್ನು ಸುಳ್ಳಿನ ಮೂಲಕ ಹೇಳೋಕ್ಕೋಸ್ಕರ ಏನು ಮಾಡ್ತು ಅಂತಂದರೆ, ಸಾವಿರಾರು ಹಿಂದೂ ದೇವಾಲಯಗಳಿಗೆ ಆಗ್ತಾ ಇದ್ದ ಅನುಕೂಲ ನಿಂತೋದ್ರೂ ಪರವಾಗಿಲ್ಲ, ತನಗೆ ರಾಜಕೀಯ ಲಾಭ ಆಗಬೇಕು ಅಂತ ಹೇಳಿ ಸುಳ್ಳಿನ ಮೂಲಕ ಜನರನ್ನು ದಿಕ್ಕು ತಪ್ಪಿಸಿ ಅಪಪ್ರಚಾರ ಮಾಡಿ ಕಡೆಗೆ ತನಗಿದ್ದ ಬಹುಮತದ ಮೂಲಕ ಈ ತಿದ್ದುಪಡಿಗಳಿದ್ದಂಥ ಕಾಯ್ದೆ ವಿಧಾನ ಪರಿಷತ್ತಲ್ಲಿ ಪಾಸ್ ಆಗದೇ ಇರೋ ಥರ BJP ಮಾಡ್ತು. ಇದೇ ಕಾರಣಕ್ಕೆ BJP ಏನು ಮಾಡ್ತಲ್ಲ, ಅಪಪ್ರಚಾರ ಮಾಡ್ತು, ಸುಳ್ಳು ಹೇಳ್ತು, ಕಡೆಗೆ ಕಾಯ್ದೆಯ ತಿದ್ದುಪಡಿಗಳು ಜಾರಿಯಾಗದೇ ಇರೋ ಥರ ಮಾಡ್ತು. ಇದು ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ತೊಂದರೆ ಆಯಿತು, ಹಿಂದೂ ಅರ್ಚಕರಿಗೆ ತೊಂದರೆ ಆಯಿತು. ಇದೇ ಕಾರಣಕ್ಕೆ ರಾಜ್ಯ ಅರ್ಚಕರ ಸಂಘದವರು ಸ್ಪಷ್ಟವಾಗಿ ಮತ್ತು ಓಪನ್ನಾಗಿ ಹೇಳಿದ್ದು, BJPಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಅಂತ. ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ತಿದ್ದುಪಡಿಗಳು ಅರ್ಚಕರಿಗೆ ಹಿಂದೂ ದೇವಾಲಯಗಳಿಗೆ ಅನುಕೂಲಕರವಾಗಿವೆ, BJPಯವರು ಇದರಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಅರ್ಚಕರ ಸಂಘ ನೇರವಾಗಿ ಹೇಳ್ತು. ಇಷ್ಟೆಲ್ಲ ಇಟ್ಕೊಂಡು ಇಷ್ಟೆಲ್ಲ ವಿವರಗಳು ಗೊತ್ತಾದಮೇಲೆ ನಿಮಗೂ ಅರ್ಥ ಆಗಿರ್ತದೆ, BJPಯವರು ಮಾಡಿದ್ದು ಹಿಂದೂ ವಿರೋಧಿ ಕೆಲಸ, ಹಿಂದೂ ದೇವಾಲಯಗಳ ವಿರೋಧಿ ಕೆಲಸ ಅಂತ. ಇದನ್ನು ಮುಖ್ಯವಾಗಿ ಯಾರು ಮುಗ್ಧವಾಗಿ BJP ಅಂದರೆ ಹಿಂದೂ ಧರ್ಮದ ಪರ, BJP ಹೇಳ್ತಾ ಇರೋದೇ ನಿಜವಾದ ಹಿಂದೂ ಧರ್ಮ, BJP ಅಂದರೆ ಹಿಂದೂಗಳ ಪರ ಅಂತ ಯಾರು ಮುಗ್ಧವಾಗಿ ನಂಬಿಕೊಂಡಿರೋ ಹಿಂದೂಗಳಿದ್ದಾರಲ್ಲ, ಅವರಿಗೂ ಕೂಡ ಈ ವಿವರಗಳನ್ನ ನೋಡಿದಾಗ ಅರ್ಥ ಆಗುತ್ತೆ BJPಯ ನಿಜವಾದ ಮುಖ ಏನು ಅಂತ. BJP ಹಿಂದೂಗಳ ಪರವೂ ಅಲ್ಲ, ಹಿಂದೂ ಧರ್ಮದ ಪರವೂ ಅಲ್ಲ, BJP ಹೇಳ್ತಾ ಇರೋದು ನಿಜವಾದ ಹಿಂದೂ ಧರ್ಮನೂ ಅಲ್ಲ. BJPಯ ಉದ್ದೇಶ ಹಿಂದೂಗಳಿಗೆ ಎಷ್ಟೇ ಅನ್ಯಾಯ ಆದರೂ ಪರವಾಗಿಲ್ಲ, ಹಿಂದೂ ಧರ್ಮಕ್ಕೆ ಅನ್ಯಾಯ ಆದರೂ ಪರವಾಗಿಲ್ಲ, ಆದರೆ ತಾನು ಹಿಂದೂಗಳ ಪರ ಅಂತ ಸುಳ್ಳಿನ ಮೂಲಕ ಬಿಂಬಿಸ್ಕೊಂಡು ರಾಜಕೀಯ ಲಾಭ ಮಾಡಿಕೊಳ್ಳೋದು, ಇದು BJPಯ ನಿಜವಾದ ಮುಖ. ಈ ವಿವರಗಳನ್ನ ನೋಡಿದ ಯಾರಿಗೇ ಆದರೂ BJPಯ ನಿಜವಾದ ಮುಖ ಈ ಒಂದು ಇನ್ಸಿಡೆಂಟಲ್ಲಿ ಅರ್ಥ ಆಗಿರ್ತದೆ. ಮತ್ತು ಈಗಲೂ ಕೂಡ ಯಾರು BJP ಅಂದರೆ ಹಿಂದೂ ಪರ, BJP ಹೇಳ್ತಿರೋದೇ ನಿಜವಾದ ಹಿಂದೂ ಧರ್ಮ ಅಂತ ಯಾರು ಮುಗ್ಧವಾಗಿ ನಂಬಿಕೊಂಡಿರೋ ಹಿಂದೂಗಳಿದ್ದಾರಲ್ಲ, ಅವರಿಗೂ ಕೂಡ ಈ ವಿವರಗಳನ್ನ ನೋಡಿದಾಗ BJPಯ ನಿಜವಾದ ಮುಖ ಅರ್ಥ ಆಗುತ್ತೆ. ಅವರಿಗೆ ನಿಜವಾದ ಮುಖ BJPದು ಅರ್ಥ ಆಗುವಂಥದ್ದು ಹಿಂದೂಗಳಿಗೂ ಒಳ್ಳೆಯದು, ಹಿಂದೂ ಧರ್ಮಕ್ಕೂ ಒಳ್ಳೆಯದು, ಅರ್ಥ ಆಗುತ್ತೆ ಅಂತ ಆಶಯ ಇಟ್ಕೊಳ್ಳೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.